ನಮಸ್ಕಾರ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಏನು ತೋರಿಸ್ಕೊಡ್ತೀನಿ ಅದನ್ನ ನಿಮಗೆ ಮುಂಚೆ ತಿಳಿಸಿಲ್ಲ ಇವತ್ತು ನೀವು ಆಗಲೇ ಶೀರ್ಷಿಕೆ ಓದಿರ್ತೀರಾ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಯಾರು ಕಟ್ತಾರೆ ಇದು ವಿಷಯ ಹೂ ಪೇಸ್ ಯುವರ್ ಎಲೆಕ್ಟ್ರಿಸಿಟಿ ಬಿಲ್ ದಯವಿಟ್ಟು ಹೇಳಕಾಗುತ್ತಾ ನಾನೇ ಹೇಳ್ತೀನಿ ನಾನು ಹೇಳೋದು ಕರೆಕ್ಟಾ ಇಲ್ವಾ ನೀವು ನನಗೆ ತಿಳಿಸಿ ನಮ್ಮ ತಂದೆ ಕಟ್ತಾರೆ ನಮ್ಮ ತಾಯಿ ಕಟ್ತಾರೆ ನಮ್ಮ ಯಜಮಾನರು ಕಟ್ತಾರೆ ನಮ್ಮ ಮನೆಯವರು ಕಟ್ತಾರೆ ನಮ್ಮ ಬ್ರದರ್ ಕಟ್ತಾರೆ ಮೋರ್ ಆರ್ ಲೆಸ್ ನಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ಕಟ್ತಾ ಇದ್ದಾರೆ ಕರೆಕ್ಟ್ ಸೋ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ಕಟ್ತಾ ಇದ್ದಾರೆ ಶೋರ್ ತಾನೇ ಯಾರೋ ಹೇಳಿದ್ರು ನನಗೆ ನನ್ನ ಸ್ಟೂಡೆಂಟ್ ಹೇಳಿದ್ರು ಸರ್ ನನ್ನ ಲ್ಯಾಂಡ್ ಲಾರ್ಡ್ ಕಟ್ತಾರೆ ಸರ್ ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಅಂತ ನಾನು ಹೇಳಿದೆ ಲ್ಯಾಂಡ್ ಲಾರ್ಡ್ ಕಟ್ತಾರೆ ಒಪ್ಕೊಳ್ತೀನಿ ಬಟ್ ದುಡ್ಡು ಅವರೇ ಕಟ್ತಾರಾ ಇಲ್ಲ ಸರ್ ದುಡ್ಡು ನಾವು ಕೊಡಬೇಕು ಸೋ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನ ನೀವು ಕಟ್ತೀರಾ ಅಥವಾ ನಿಮ್ಮ ಮನೆಯವರು ಕಟ್ತಾರೆ ಗ್ಯಾರಂಟಿ ಆಯ್ತಾ ಹೌದು ಸರ್ ಗೊತ್ತಿರೋ ವಿಷಯ ಆಯ್ತು ಸರಿ ಇದಕ್ಕೆ ಭಾಷೆಗೆ ಸಂಬಂಧ ಏನು ಯಾಕೆ ಸರ್ ಇಂಗ್ಲಿಷ್ ಕ್ಲಾಸ್ ನಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳೋ ಒಂದು ಕರೆಕ್ಟ್ ಯೋಚನೆ ನಿಮ್ಮಲ್ಲಿ ಇರುತ್ತೆ ಅಲ್ವಾ ಅದಕ್ಕೆ ಉತ್ತರ ಕೊಡ್ತೀನಿ ಕೇಳಿ ಅಲ್ಲ ರೀ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನೀವು ಕಟ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯವರು ಕಟ್ತಾ ಇದ್ದಾರೆ ಯಾಕೆ ನೀವು ಟೆನ್ಷನ್ ಮಾಡ್ಕೊಂಡು ಯಾರೋ ನಿಮ್ಮ ಎದುರುಗಡೆ ಇಂಗ್ಲಿಷ್ ಮಾತಾಡಿದವರು ಕಟ್ತಾ ಇದ್ದಾರೆ ಅಂತ ಅವ್ರ ಕಾಲಿಗೆ ಬೀಳ್ತಾ ಇದ್ದೀರಾ ತೆಲುಗು ಬರಲ್ವಾ ಪರವಾಗಿಲ್ಲ ಸರ್ ಅಂತೀರಾ ಏನೋ ಮಾತಾಡ್ತೀನಿ ಏಮಂಡಿ ಭೋಜನಂ ಅಂತೀನಿ ತಮಿಳು ಬರಲ್ವಾ ಎನ್ನಡ ಕನ್ನಡ ಕೋಳಿ ಮೊಟ್ಟೆ ತಿನ್ನಡ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಾತಾಡ್ತೀನಿ ಗೊತ್ತಿರೋ ಅಷ್ಟು ಮಾತಾಡ್ತೀನಿ ಅದರಲ್ಲಿ ಏನ್ ಟೆನ್ಷನ್ ಹಿಂದಿ ಬರಲ್ವಾ ಎಲ್ಲರೂ ಹೋಗ್ಬಿಟ್ಟು ಬಾಯ್ಸಾ ಬರ್ತೀನಿ ಅವ್ರ ಕೆಲಸ ಮಾಡ್ಕೊಡ್ತಾರೆ ಪಾಪ ಅಲ್ವಾ ಈ ಯೋಚನೆ ನಿಮ್ಮಲ್ಲಿದೆ ಅದೇ ಇಂಗ್ಲಿಷ್ ಬರಲ್ವಾ ಸರ್ ನಾನು ಮನುಷ್ಯನೇ ಅಲ್ಲ ಒಂದು ತುಂಬಾ ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ ಮಲ್ಲೇಶ್ವರಮಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಜೈನಗರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಯಾರೋ ನಿಮಗೆ ಡಿಕ್ಕಿ ಹೊಡೆದ್ರು ನೀವು ಏನೋ ನಡ್ಕೊಂಡು ಹೋಗ್ತಾ ಇದ್ದೀರಾ ಯಾರೋ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ನಿಮ್ಗೆ ಡಿಕ್ಕಿ ಹೊಡೆದ್ರು ಅವಾಗ ಏನಾಗುತ್ತೆ ಏನಯ್ಯ ನೋಡ್ಕೊಂಡು ಓಡಾಡಯ್ಯ ಅಂತ ನೀವು ಒಳ್ಳೆ ಕಾನ್ಫಿಡೆನ್ಸ್ ಇಂದ ಹೇಳ್ತೀರಾ ಯಾಕಪ್ಪ ನೋಡ್ಕೊಂಡು ಓಡಾಡಪ್ಪ ಅಂತೀರಾ ಅಲ್ವಾ ಅದೇ ಯಾವ್ದಾರ ಮಾಲ್ ಅಲ್ಲಿ ಹೈಫೈ ಮಾಲ್ ಅಲ್ಲಿ ನೀವು ಓಡಾಡ್ತಾ ಇರ್ತೀರಾ ಅಥವಾ ಎಲ್ಲೋ ತುಂಬಾ ಇಂಗ್ಲಿಷ್ ಮಾತಾಡೋ ಕಡೆ ನೀವು ಓಡಾಡ್ತಿರ್ತೀರಾ ಅನ್ಕೊಳ್ಳಿ ಅವಾಗ ನನ್ನ ಸ್ಟೂಡೆಂಟ್ಸ್ ನನಗೆ ಹೇಳ್ತಾರೆ ಸರ್ ಯಾರೋ ಬಂದು ನನಗೆ ಗುದ್ದಿದ್ರು ಅಂತ ತಿಳ್ಕೊಳ್ಳಿ ಅವಾಗ ನಾನೇನ್ ಮಾಡ್ತೀನಿ ಗೊತ್ತಾ ಫಸ್ಟ್ ನಾನೇ ಸಾರಿ ಕೇಳ್ಬಿಡ್ತೀನಿ ನನ್ನ ತಪ್ಪಿಲ್ಲದೆ ಇದ್ರು ಪರವಾಗಿಲ್ಲ ಫಸ್ಟ್ ನಾನೇ ಸಾರಿ ಕೇಳ್ಬಿಡ್ತೀನಿ ಅಂತಾರೆ ನಾನು ಯಾಕಪ್ಪ ಅವ್ರು ಹೇಳೋದೇನಂತೆ ಗೊತ್ತಾ ಸಾರಿ ಹೇಳೋದು ಸರ್ ಆಮೇಲೆ ನಾನೇನೋ ಕೇಳೋದು ಅವ್ರು ಇಂಗ್ಲಿಷ್ ನಲ್ಲಿ ವೈ ಇಟ್ಸ್ ನಾಟ್ ಮೈ ಮಿಸ್ಟೇಕ್ ಯು ಶುಡ್ ಹ್ಯಾವ್ ಲುಕ್ ಇವನ್ ಯು ಆರ್ ವಾಕಿಂಗ್ ಅಹೆಡ್ ಆಫ್ ಮೀ ಅಂತ ಏನೋ ಮಾತಾಡಿದ್ರು ಅನ್ಕೊಳ್ಳಿ ಅವಾಗ ನನ್ಗೆ ಉತ್ತರ ಕೊಡಕ್ ಆಗಲ್ಲ ಸರ್ ಅದಕ್ಕೆ ಬೇಡವೇ ಬೇಡ ಅಂತಾರೆ ಸೊ ರಿಯಾಲಿಟಿ ಏನು ನೀವು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದ್ದೀರಾ ಲೈಫ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ನಮ್ಮ ಫ್ಯಾಮಿಲಿ ನಮ್ಮ ಪರಿವಾರ ನಮ್ಮ ಬಿಲ್ಗಳನ್ನ ನಾವು ಕಟ್ಟೋದೇ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಬ್ಬ ಮನುಷ್ಯ ಅವನ ಬಿಲ್ಗಳನ್ನ ಕಟ್ಕೊಂಡು ಅವನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ಗ್ರೇಟ್ ರೀ ಅದಕ್ಕಿಂತ ಬೇರೆ ಯಾವ ಗ್ರೇಟ್ನೆಸ್ ಬೇಡ ಸೊ ಆ ಒಳ್ಳೆ ಕೆಲಸನ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಬಿಲ್ಸ್ ಅನ್ನ ನೀವು ಒಳ್ಳೆ ರೀತಿ ಕಟ್ತಾ ಇದ್ದೀರಾ ಇನ್ಯಾಕೆ ಟೆನ್ಷನ್ ಯಾರಾದ್ರೂ ನಿಮ್ ಎದುರುಗಡೆ ಒಳ್ಳೆ ಇಂಗ್ಲಿಷ್ ಮಾತಾಡಿದ್ರೆ ಗೊತ್ತಿರೋ ಇಂಗ್ಲಿಷ್ ಮಾತಾಡಿ ನಾನು ಮನುಷ್ಯನೇ ಅಲ್ಲ ಅಂತ ಅವ್ರ ಮುಂದೆ ನೀವು ತಲೆ ಬಾಗಿಸ್ಬೇಡಿ ದಯವಿಟ್ಟು ಗೊತ್ತಿರೋ ಇಂಗ್ಲಿಷ್ ಚೆನ್ನಾಗಿ ಮಾತಾಡಿ ಏನ್ ಗೊತ್ತಿಲ್ವಾ ಕೇಳಿ ಅವ್ರನ್ನ ಅವ್ರು ಹೇಳೋ ಹೆಚ್ಚು ಕಮ್ಮಿ ಪದಗಳಲ್ಲಿ ಎಲ್ಲಾ ಪದಗಳು ಫಾಲೋ ಮಾಡಕೋಬೇಡಿ ಅವ್ರು ಹೇಳೋ ಪದಗಳನ್ನ ಕೇಳಿಸ್ಕೊಳ್ಳಿ ಅಲ್ಲೊಂದು ಪದ ಇಲ್ಲೊಂದು ಪದ ಕೇಳಿಸ್ಕೊಳ್ಳಿ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಯಾರೋ ಬಂದು ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀರಾ ಅನ್ಕೊಳ್ಳಿ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಅಂತ ಬರ್ತಾರೆ ಬಂದ್ಬಿಟ್ಟು ವುಡ್ ಯು ಕೈಂಡ್ಲಿ ಟೆಲ್ ಮಿ ಹೌ ಟು ಗೋ ಟು ಮೆಜೆಸ್ಟಿಕ್ ವಿಚ್ ಬಸ್ ಗೋಸ್ ಟು ಮೆಜೆಸ್ಟಿಕ್ ಅಂತಾರೆ ಅವಾಗ ನೀವು ವಿಚ್ ಬಸ್ ಮೆಜೆಸ್ಟಿಕ್ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಏಯ್ಟೀನ್ ಅನ್ಬಿಡಿ ಕರೆಕ್ಟ್ ನೀವೇನ್ ಮಾಡ್ತೀರಾ ವುಡ್ ಯು ಅಂದ್ರೆ ಏನಪ್ಪ ಅದು ವುಡ್ ಅಂದ್ರೆ ಏನು ಬೇಡ ಟೆನ್ಷನ್ ಅಯ್ಯಪ್ಪ ಅಂತ ಹೆದರ್ಕೊಂಡು ಓಡಬಿಡ್ತೀರ ಇಲ್ಲ ಅಂದ್ರೆ ಮಾತಾಡಿದ್ರಲ್ಲೇ ಸುಮ್ಮನೆ ಅವ್ರನ್ನ ನೋಡ್ತೀರಾ ಆ ಕೆಲಸ ಮಾಡಬೇಡಿ ನೀವು ಇಂಗ್ಲಿಷ್ ಮಾತಾಡದೆ ಇರೋ ಕಾರಣ ನಾಟ್ ಲ್ಯಾಕ್ ಆಫ್ ನಾಲೆಜ್ ಬಟ್ ಲ್ಯಾಕ್ ಆಫ್ ಆಟಿಟ್ಯೂಡ್ ನೋಡಿ ಒಳ್ಳೆ ಆಟಿಟ್ಯೂಡ್ ಇರಬೇಕು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು ಒಳ್ಳೆ ಆಟಿಟ್ಯೂಡ್ ಇತ್ತು ನನಗೆ ಗೊತ್ತಿರೋ ಅಷ್ಟು ಮಾತಾಡ್ತೀನಿ ಸರ್ ಗೊತ್ತಿಲ್ಲದೆ ಇರೋದು ಮಾತಾಡಲ್ಲ ಏನಾದರೂ ಅವರು ಮಾತಾಡಿದಾಗ ನಮ್ಗೆ ಅರ್ಥ ಆಗಲಿಲ್ಲ ಅನ್ಕೊಳ್ಳಿ ಪ್ಲೀಸ್ ರಿಪೀಟ್ ಅಂತೀನಿ ಅಷ್ಟೇ
ನನಗೆ ಎಷ್ಟೋ ಜನ ತುಂಬಾ ಒಳ್ಳೆ ರೀತಿಯಲ್ಲಿ ಬಿಗಿನರ್ಸ್ ಲೆವೆಲ್ ಅಲ್ಲಿ ಕಲಿತಾ ಇರೋ ನಮ್ಮ ಸ್ಟೂಡೆಂಟ್ಸ್ ಅವರು ಹೇಳ್ತಾರೆ ಸರ್ ಗೊತ್ತಿರೋ ಅಷ್ಟು ಮಾತಾಡ್ತೀನಿ, ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ರಿಪೀಟ್ ಅಂತೀನಿ, ಪಾಪ ಕಷ್ಟಪಟ್ಟು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಅವಾಗ ಸ್ವಲ್ಪ ಅರ್ಥ ಆದಾಗ ಉತ್ತರ ಕೊಡ್ತೀನಿ ಅಂತ. ಗೊತ್ತಾಯ್ತಾ? ನಾವು ಹೆದರ್ಕೊಂಡಾಗ ಅವಾಗ ಹಿಂದೆ ಬೀಳ್ತೀವಿ, ನಾವು ಹೆದರ್ಕೊಂಡಾಗ ಕೆಲಸ ಕೆಡುತ್ತೆ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇಂದ ನಾವು ಹುಡುಸ್ಕೊಳ್ತೀವಿ, ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ಭಾರತೀಯ ಇಂಗ್ಲಿಷ್ ನನಗೆ ಗೊತ್ತಿರೋ ಇಂಗ್ಲಿಷ್ ನ ಸಕ್ಕತ್ತಾಗಿ ಮಾತಾಡ್ತೀನಿ, ಸಕ್ಕತ್ ಇಂಗ್ಲಿಷ್ ಬಂದೇ ಬರುತ್ತೆ ಅಂತ ಒಳ್ಳೆ ಯೋಚನೆ ಇಟ್ಕೊಂಡು ಮುಂದುವರಿಯಿರಿ. ನಮ್ಮಲ್ಲಿ ಎರಡು ತರ ಸ್ಟೂಡೆಂಟ್ಸ್ ಬರ್ತಾರೆ. ಮೊದಲನೆಯವರು ಯಾರು? ಎಲ್ಲಾ ಗೊತ್ತಿರುತ್ತೆ ಇಂಗ್ಲಿಷು, ಕ್ಲಾಸ್ ನಲ್ಲಿ ಬಾಯಿ ಬಿಡಲ್ಲ, ಅವ್ರಿಗೆ ನಾವು ಬಾಯಿ ಬಿಡಿಸ್ಬೇಕು, ಡ್ಯಾಮ್ ಗೇಟ್ಸ್ ನ ಓಪನ್ ಮಾಡ್ಬೇಕು, ಪರ 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 ಅಂತ ಅವ್ರಿಗೆ ಇರೋ ನಾಲೆಜ್ ಇಂದ ಒಳ್ಳೆ ರೀತಿ ಇಂಗ್ಲಿಷ್ ಮಾತಾಡ್ತಾರೆ. ಅವರು ಒಂಥರ ಸ್ಟೂಡೆಂಟ್. ಇನ್ನೊಂಥರ ಸ್ಟೂಡೆಂಟ್ ಬರ್ತಾರೆ ನಮ್ಮಲ್ಲಿ, ಏನೂ ಗೊತ್ತಿರಲ್ಲ ಸರ್, ನಾನು ಸ್ಕೂಲ್ಗೆ ಹೋಗಿಲ್ಲ, ನನಗೆ ಇದು ರೀಡಿಂಗ್ ರೈಟಿಂಗ್ ಎಲ್ಲ ಗೊತ್ತಿಲ್ಲ ಸರ್ ಅಂತಾರೆ. ಆದರೆ ಬಂದು ಕೂತ್ಕೊಂಡಾಗ ಕ್ಲಾಸ್ನಲ್ಲಿ ಐ ಜೊತೆಗೆ ಆಮ್ ಹಾಕಿ ಅಂದರೆ ಗೊತ್ತಾಯ್ತು ಸರ್, ಐ ಆಮ್ ಗೋಯಿಂಗು ಕರೆಕ್ಟ್, ನಾನೀಗ ಹೋಗ್ತಾ ಇದ್ದೀನಿ. ಐ ಆಮ್ ವೇಟಿಂಗು ಕರೆಕ್ಟ್, ನಾನೀಗ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ತಪ್ಪು, ಐ ಆಮ್ ಲರ್ನಿಂಗ್ ಅನ್ಬೇಡಿ, ಐ ಆಮ್ ಇಂಪ್ರೂವಿಂಗ್ ಇಂಗ್ಲಿಷ್ ಕರೆಕ್ಟ್ ಸರ್, ನಾನು ಹಾಗೆ ಕಲ್ತಿದ್ದೀನಿ, ಐ ಆಮ್ ಇಂಪ್ರೂವಿಂಗ್ ಇಂಗ್ಲಿಷ್ ಅಂತ ಅವ್ರು ಮಾತಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ನಾವು ಹೇಳೋದನ್ನ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ. ಟೂ ಮಚ್ ನಾಲೆಜ್ ಇಸ್ ಡೇಂಜರಸ್ ಅಂತೀವಿ ಗೊತ್ತಾ? ತುಂಬಾ ಗೊತ್ತಿರೋನು ತುಂಬಾ ಯೋಚನೆ ಮಾಡ್ತಾನೆ ಮುಂದೆ ನುಗ್ಗಕ್ಕೆ. ಫೂಲ್ಸ್ ರಷ್ಯನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೇಡ್. ಅರ್ಥ ಏನು? ಒಂದು ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋನು ಕೂಡ ನಮ್ ಸಾರ್ ಹೇಳಿದಾರೆ ಅದು ಕರೆಕ್ಟ್ ಅಂತ ಅಷ್ಟು ಫಾಲೋ ಮಾಡಿದ್ರೆ ಅವ್ರ ಇಂಗ್ಲಿಷು ತುಂಬಾ ಬೆಟರ್. ಆ ಕೆಲಸ ನೀವು ಮಾಡಿ, ನೀವೇನ್ ಮಾಡ್ಬೇಕು? ಒಳ್ಳೆ ರೀತಿಯಲ್ಲಿ ಸಾರ್ ಹೇಳ್ತಾ ಇದ್ದಾರೆ, ನಾನು ಫಾಲೋ ಮಾಡ್ತೀನಿ. ಇವತ್ತಿಂದ ನಿಮ್ಮ ಇಂಗ್ಲಿಷ್ ನಾಲೆಜ್ ನ ನೀವು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ರಿಮೆಂಬರ್ ಹೂ ಪೇಸ್ ಯುವರ್ ಎಲೆಕ್ಟ್ರಿಸಿಟಿ ಬಿಲ್. ಅಂಡರ್ಸ್ಟ್ಯಾಂಡ್ ದಟ್ ಯು ಪೇ ಯುವರ್ ಎಲೆಕ್ಟ್ರಿಸಿಟಿ ಬಿಲ್. ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ, ಸರ್ ನನ್ನ ಎಲೆಕ್ಟ್ರಿಸಿಟಿ ಬಿಲ್ ನಾನು ಕಟ್ತಾ ಇದ್ದೀನಿ, ಯಾರ ಮುಂದೆನೂ ನನ್ನ ತಲೆ ಬಗ್ಗಿಸಲ್ಲ. ಇಂಗ್ಲಿಷ್ ಮಾತಾಡ್ತಾರ, ವೆರಿ ಗುಡ್, 20-30 ವರ್ಷದಿಂದ ಮಾತಾಡ್ತಿದ್ದಾರೆ, ಡ್ಯಾಮ್ ಗುಡ್, ಸಾಕಾಗಿ ಮಾತಾಡ್ತಾರೆ ಸರ್, ಏನ್ ಇಂಗ್ಲಿಷ್ ಸರ್ ಅವ್ರದ್ದು. ಬಟ್ ಸರ್ ನಾನು ಏನು ಕಮ್ಮಿ ಇಲ್ಲ, 3 ತಿಂಗಳಿಂದ ನಾನು ಶುರು ಮಾಡಿದೆ ಕಲಿಯೋಕ್ಕೆ. ನೋಡಿ, ನಿಮ್ ಕ್ಲಾಸ್ಗೆ ಬರಕ್ ಮುಂಚೆ ಐ ಎಮ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಗೋಯಿಂಗ್ ಅಂದ್ರೆ ಹೋಗ್ತಾ ಇರೋದು ಈಗ ಅಂತ ಅನ್ಕೊಂಡಿದ್ದೆ. ನೀವು ಹೇಳಿ ತೋರಿಸ್ಕೊಟ್ಟಿದ್ದೀರ. ನೀವು ಮುಂಚೆ ಗೋಯಿಂಗ್ ಅಂದ್ರೆ ನಾನು ಪ್ರೆಸೆಂಟ್ ಅಂತಿದ್ದೆ ಸರ್, ನಾನ್ ಬಿಡಿ ಸರ್ ನನಗೇನೋ ಬರಲ್ಲ, ತಪ್ಪು ಹೇಳ್ತಾ ಇದ್ದೀನಿ. ಎಷ್ಟೋ ಜನ 30 ವರ್ಷದಿಂದ ಇಂಗ್ಲಿಷ್ ನಲ್ಲಿ ಈಜಾಡಿದವ್ರು ಕೂಡ ಪ್ರೆಸೆಂಟ್ ಅಂತಿದ್ರು ಗೋಯಿಂಗ್. ಆಮ್ ಅಂದ್ರೆ ಏನು ಅಂದ್ರೆ ನಾನು ಅಂತಿದ್ರು. ನಿಮ್ ಮುಂದೆ ನಾವು ನಿಂತ್ಕೊಂಡು ನಿಮ್ ಕ್ಲಾಸ್ಗೆ ಬಂದು ನಾವು ಎಷ್ಟು ಕಲ್ತಿದೀವಿ ಇವಾಗ ಗೊತ್ತಾಗ್ಬಿಟ್ಟಿದೆ ಸರ್. ಐ ಅಂದ್ರೆ ನಾನು, ಆಮ್ ಅಂದ್ರೆ ಈಗ ಇದ್ದೀನಿ, ಗೋಯಿಂಗ್ ಅಂದ್ರೆ ಟೆನ್ಸ್ ಅಲ್ಲ, ಗೋಯಿಂಗ್ ಬರೀ ಫಾರ್ಮ್ ಆಫ್ ಆಕ್ಷನ್ ತೋರಿಸುತ್ತೆ. ಇಷ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಲ್ಲ, ಸಾಕ್ಬಿಡಿ ಸರ್. ಐ ಆಮ್ ಬಂದಾಗ ಗೋ ಜೊತೆಗೆ 99.9% ಹಿಂಗ್ ಬಂದೇ ಬರುತ್ತೆ. ಪೇಜ್ ನಂಬರ್ 91 ಪುಸ್ತಕ ನೋಡಿ, 1991 ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇಷ್ಟು ಅರ್ಥ ಆಗಿದೆ ಸರ್. ಇವಾಗ ನಾನು ಯಾರೆಲ್ಲೇ ಇದ್ರು, ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ಆಮ್ ವೇಟಿಂಗ್, ಐ ವಾಸ್ ವೇಟಿಂಗ್, ಐ ಆಮ್ ಇಂಪ್ರೂವಿಂಗ್ ಇಂಗ್ಲಿಷ್, ಐ ವಾಸ್ ಇಂಪ್ರೂವಿಂಗ್ ಇಂಗ್ಲಿಷ್, ಧೈರ್ಯವಾಗಿ ಮಾತಾಡ್ತೀನಿ ಸರ್, ಟೆನ್ಷನ್ ಇಲ್ಲ ಅಂತೀರ. ಇದು ಒಳ್ಳೆ ಆಟಿಟ್ಯೂಡ್. ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನೀವು ಕಟ್ತಾ ಇದ್ದೀರಾ ಅಂತ ಖಂಡಿತ ಮಾಡ್ಕೊಳ್ಳಿ. ಅದನ್ನ ನಿಮ್ಮ ಮೈಂಡ್ಗೆ ಒತ್ತಿ ಒತ್ತಿ ಹೇಳಿ ಹಚ್ಚದೆ. ಯಾರ ಮುಂದೆ ನಾನು ಯಾಕೆ ಎದುರಬೇಕು? ನನ್ನ ಕೆಲಸ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನ್ನ ಜೀವನ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ನನ್ನ ಎಲೆಕ್ಟ್ರಿಸಿಟಿ ಬಿಲ್ನ ನಾನು ಕಟ್ತಾ ಇದ್ದೀನಿ, ನನ್ನ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಇನ್ನೇನು ಬೇಕು ಲೈಫಲ್ಲಿ ಅಷ್ಟೇ. ಒಳ್ಳೆಯ ರೀತಿ ನೀವು ಇವಾಗ ಒಂದು ಹೆಜ್ಜೆ ಮುಂದೆ ಇಡಿ. ಸಖತ್ ಇಂಗ್ಲಿಷ್ ಬರೋ ತನಕ ಕಾಯ್ಬೇಡಿ, ಗೊತ್ತಿರೋ ಇಂಗ್ಲಿಷ್ನ ಸಖತ್ತಾಗಿ ಉಪಯೋಗಿಸಿ. ನೀವು ಧೈರ್ಯದಿಂದ ಮಾತಾಡಿದ್ರೆ ಸರ್, ಎಷ್ಟೋ ಜನ ನನ್ನ ಹತ್ರ ಬಂದ್ಬಿಟ್ಟು ಏನಂತಾರೆ ಗೊತ್ತಾ? ಸರ್ ನಮಗೆ ಇಂಗ್ಲಿಷ್ ಮಾತಾಡಕ್ ಆಗಲ್ಲ ಸರ್ ಅಂತಾರೆ. ಯಾಕೆ ಅಂತ? ಇಲ್ಲ ಸರ್ ಹೆದರಿಕೆ ಸರ್ ಅಂತಾರೆ, ನಮಗೆ ನಡಗತ್ತೆ ಸರ್, ಎ ಸಿ ರೂಮಲ್ಲಿ ನಾನು ಬೆವರ್ತೀನಿ ಸರ್ ಅಂತಾರೆ. ಸರಿ, ಹಾಗೆ ಒಂದು ಕೆಲಸ ಮಾಡ್ತೀರಾ? ಏನ್ ಸರ್ ಒಂದು ಕೆಲಸ ಮಾಡಿ, ಕಣ್ಣು ಮುಚ್ಕೊಂಡು ಇಲ್ಲೆಲ್ಲ ಓಡಾಡಿ ಅಂತ. ಹೆಂಗ್ ಸರ್ ಸಾಧ್ಯ ಅಂತ ಟ್ರೈ ಮಾಡಿ ಅಂತ. ಅವಾಗ ಕಣ್ಣು ಮುಚ್ಕೊಂಡು ನಿಧಾನಕ್ಕೆ, ಇಲ್ಲಿ ಕಾಲಿಡ್ಲ ಅಲ್ಲಿಡ್ಲ, ಒಂದು ಚೇರ್ ಇದ್ದಂಗಿತ್ತು ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಕಣ್ಬಿಟ್ಟು ಓಡಾಡಿ ಅಂತ. ಸರ್ ಆರಾಮಾಗಿ ಓಡಾಡ್ತೀನಿ ಅಂತ. ಅದೇ ಅಷ್ಟೇ ವಿಷಯ. ವಿಷಯ ಏನೇಳಿ? ಕತ್ಲೆಯಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗೆ ಆಗತ್ತೆ. ನಾಲೆಜಿನ ಬೆಳಕು ನಿಮ್ ಮುಂದೆ ಚೆಲ್ದಾಗ ಅವಾಗ ನೀವು ಸಖತ್ತಾಗಿ ಮಾತಾಡ್ತೀರ. ಅರ್ಥ ಆಯ್ತಾ? ಕತ್ಲೆಯಲ್ಲಿ ಯಾರು ಓಡಕ್ಕಾಗತ್ತೆ? ಆಗಲ್ಲ ಸರ್, ಯಾರಿಗೂ ಆಗಲ್ಲ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೇಡಿ. ಸರ್ ನನಗೆ ಇಂಗ್ಲಿಷ್ ಬರುತ್ತೆ ಸರ್,
ಆದರೆ ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಸೆಂಟೆನ್ಸಸ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅದು ಗೊತ್ತಿಲ್ಲ. ಇವಾಗ ನೀವು ಹೇಳ್ತೀರಾ ಏನಾಯ್ತಪ್ಪ ಅಲ್ಲಿ ಅಂತೀರಾ, ಅವಾಗ ನಾನು ಕನ್ನಡದಲ್ಲಿ ಹೇಳ್ತೀನಿ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವಾಗ ಇನ್ನೊಬ್ರು ಇಂಗ್ಲೀಷ್ನಲ್ಲಿ ನಾ ಹೇಳಿದ್ದನ್ನ ಇನ್ನೊಬ್ರಿಗೆ ಹೇಳ್ತಾರೆ ಏನಂತ, ಸರ್ ದಟ್ ಮ್ಯಾನ್ ಕೇಮ್ ಸಡನ್ಲಿ ಟು ದ ಲೆಫ್ಟ್ ಅಂಡ್ ದ ಆಟೋ ಡ್ರೈವರ್ ಹ್ಯಾಡ್ ಟು ಟರ್ನ್ ಟು ದ ರೈಟ್, ದೆನ್ ಹಿ ವೆಂಟ್ ಅಂಡ್ ಹಿಟ್ ದ ಬೈಕ್ ರೈಡರ್, ದ ಬೈಕ್ ಡ್ರೈವರ್ ರೈಡರ್ ಫೆಲ್ ಆನ್ ಸಂಬಡಿ ಅಂತ ಹೇಳ್ತಾರೆ. ಕರೆಕ್ಟ್, ಅವ್ರು ಹೇಳಿದ್ದೆಲ್ಲ ಅರ್ಥ ಆಗತ್ತೆ ಸರ್ ನನಗೆ. ಆದ್ರೆ ಅವ್ರು ಹೇಳಿದ್ರಲ್ಲ ಅದನ್ನ ವಾಪಸ್ ಹೇಳಿ ಅಂತ ಹೇಳ್ಬಿಡಿ, ಆಗೋದಿಲ್ಲ. ಯಾಕೆ? ಬಿಕಾಸ್ ಯುವರ್ ಟೆನ್ಷನ್ ಇಸ್ ನಾಟ್ ಲ್ಯಾಕ್ ಆಫ್ ನಾಲೆಜ್. ಇಂಗ್ಲಿಷ್ ಬರಲ್ಲ ಅಂತ ತಿಳ್ಕೊಬೇಡಿ, ಇಂಗ್ಲಿಷ್ ಗ್ರಾಮರ್ ಅರ್ಥ ಆಗಲ್ಲ ಅಂತ ತಿಳ್ಕೊಬೇಡಿ, ಎ ಬಿ ಸಿ ಡಿ ಹೋಗ್ಬೇಡಿ, ರ್ಯಾಟ್ ಟು ಕ್ಯಾಟ್ ಟು ಬೇಡ. ಸೆಂಟೆನ್ಸ್ ಫಾರ್ಮೇಷನ್, ಐ ಆಮ್ ಗೋಯಿಂಗ್ ನಾನು ಈಗ ಹೋಗ್ತಾ ಇದ್ದೀನಿ, ಐ ವಾಸ್ ಗೋಯಿಂಗ್ ನಾನು ಮುಂಚೆ ಹೋಗ್ತಾ ಇದ್ದೆ, ಐ ವಿಲ್ ಗೋ ನಾನು ಆಮೇಲೆ ಹೋಗ್ತೀನಿ, ಐ ವಿಲ್ ಬಿ ಗೋಯಿಂಗ್ ನಾನು ಆಮೇಲೆ ಹೋಗ್ತಾ ಇರ್ತೀನಿ, ಐ ವೆಂಟ್ ನಾನು ಮುಂಚೆ ಹೋಗಾಗಿದೆ, ಇಲ್ಲ ಅಂದ್ರೆ ಐ ಆಮ್ ನಾಟ್ ಗೋಯಿಂಗ್ ನಾನು ಈಗ ಹೋಗ್ತಾ ಇಲ್ಲ, ಐ ವಾಸ್ ನಾಟ್ ಗೋಯಿಂಗ್ ನಾನು ಮುಂಚೆ ಹೋಗ್ತಾ ಇರಲಿಲ್ಲ, ಐ ವಿಲ್ ನಾಟ್ ಗೋ ನಾನು ಆಮೇಲೆ ಹೋಗೋಲ್ಲ, ಐ ವಿಲ್ ನಾಟ್ ಬಿ ಗೋಯಿಂಗ್ ನಾನು ಆಮೇಲೆ ಹೋಗ್ತಾ ಇರೋದಿಲ್ಲ, ಐ ಡಿಡ್ ನಾಟ್ ಗೋ ನಾನು ಮುಂಚೆ ಹೋಗಲಿಲ್ಲ. ಇದೆಲ್ಲ ಪುಸ್ತಕದಲ್ಲಿದೆ, ಫಾಲೋ ಮಾಡಿ. ಒಳ್ಳೆ ರೀತಿ ನಿಮ್ಮ ನಾಲೆಜ್ ಕ್ವೋಷಂಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಕತ್ಲೆಯಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗೋದು ಸಹಜ. ನನಗೆ ಇಂಗ್ಲಿಷ್ ಬರಲ್ಲ ಅಂತ ನೀವು ಒದ್ದಾಡಬೇಡಿ. ಕತ್ಲೆ ಇತ್ತು ಸರ್ ನನಗೆ ಓಡಾಡೋಕ್ಕಾಗಲಿಲ್ಲ, ಈಗ ತಾನೇ 3 ತಿಂಗಳಿಂದ ಕ್ಲಾಸಿಗೆ ಬಂದ್ಬಿಟ್ಟು ನಿಧಾನಕ್ಕೆ ಅರ್ಥ ಆಗ್ತಾ ಇದೆ, ಪಕ್ಕ ಕಲ್ತು ಬಿಡ್ತೀನಿ ಬಿಡಿ ಇನ್ನೊಂದು 3-4 ತಿಂಗಳಲ್ಲಿ, ಅವ್ರು 30 ವರ್ಷದಲ್ಲಿ ಕಲ್ತಿದ್ದು ನಾನು ಈಗಲೇ ಕಲ್ತು ಬಿಡ್ತೀನಿ ಅಂತೀರ? ವೆರಿ ಗುಡ್. ಇವಾಗ ಉದಾಹರಣೆಗೆ ಹೆಂಗಸರು ಅಡುಗೆ ಮಾಡ್ತಾರೆ, ಕರೆಕ್ಟ್, ಗಂಡಸರು ಕೂಡ ಮಾಡ್ತಾರೆ, ಆದರೆ ಹೆಂಗಸರು ಅಡುಗೆ ಸ್ಟಾರ್ಟಿಂಗಿಂದ ಮಾಡ್ತಾರೆ, ಕರೆಕ್ಟ್, ಹವ್ಯಾಸದ ಥರ ಮಾಡಲ್ಲ ಅಲ್ವಾ. ಇವಾಗ ನಾನು ಒಂದು ಲೇಡಿಗೆ ಹೋಗ್ತೀನಿ, ಹೇಳ್ತೀನಿ, ಮೇಡಮ್ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, 3 ತಿಂಗಳು ನಾನು ಊರಲ್ಲಿರಲ್ಲ, ಬೇರೆ ಊರಲ್ಲಿ ನಾನು ನನ್ನ ಅಡುಗೆ ನಾನು ತಿನ್ನಬೇಕು, ದಿನ ಹೋಟೆಲ್ ತಿನ್ನೋಕ್ಕಾಗಲ್ಲ, ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಮ್ಯಾಮ್, ನನಗೆ ಅನ್ನ ಸಾರು ಚಪಾತಿ ಪಲ್ಯ, ಆಮೇಲೆ ಅನ್ನ ಸಾರು ಚಪಾತಿ ಪಲ್ಯ ಸಾಕಲ್ವಾ, ನಾನು ಇಷ್ಟೇ ಹೇಳ್ಕೊಟ್ಬಿಡಿ, ಒಂದು ಸಾಂಬಾರ್ ಓಕೆ, ಇಷ್ಟನ್ನ ಹೇಳ್ಕೊಟ್ಬಿಡಿ ಮ್ಯಾಡಮ್ ಅಂತ. ಅವಾಗ ಅವ್ರು ಏನಂತಾನೆ, ಬನ್ನಿರಿ ಒಂದು 2 ಅವರಲ್ಲಿ ಹೇಳ್ಕೊಡ್ತೀನಿ ಅಂತ. 2 ಅವರಲ್ಲಿ ಇಷ್ಟು ಹೇಳ್ಕೊಡ್ತೀರಾ? ನೀವು 30 ವರ್ಷದಿಂದ ಮಾಡ್ತಾ ಇರೋದು 2 ಅವರಲ್ಲಿ ಹೇಳ್ಕೊಡೋಕ್ಕಾಗತ್ತ? ಅಯ್ಯೋ ಬೇಡ ಬಿಡ್ರಿ, ಒಂದು 2 ಅವರ ತೋರಿಸ್ಕೊಡ್ತೀನಿ, ಒಂದು ವಾರದಲ್ಲಿ ನೀವು 1 ಅವರ್ ಅಡುಗೆ ಮನೇಲಿ ಇದ್ರೆ ಸಾಕು ಕಲ್ತು ಬಿಡ್ತೀರಾ ಅಂತ. ಅಷ್ಟೇ ಸಾಕ ಅಲ್ಲ, ಒಂದು ವಾರದಲ್ಲಿ ನನಗೆ 6 ತಿಂಗಳು ಬದುಕೋ ಅಷ್ಟು ಹೇಳ್ಕೊಡಕ್ಕಾಗತ್ತ? ಅಯ್ಯೋ ಆರಾಮ್ರಿ, ದಿನಕ್ಕೆ ಒಂದು 2 ವೆಜಿಟೇಬಲ್ ಹೆಚ್ಚಿ ಪಲ್ಯ ಮಾಡ್ಕೊಡಿ, ಕರೆಕ್ಟ್, ನಾನು ಏನು ಹೇಳ್ಕೊಡಲ್ವೋ ಅದನ್ನು ನೀವು ಕಲ್ತು ಬಿಡ್ತೀರಾ ಬಿಡಿ. ನಾನು ನಿಮಗೆ ಚಪಾತಿ ಮಾಡ್ಕೊಡೋದು ಹೇಳ್ಕೊಟ್ರೆ ಸಾಕು, ಅನ್ನ ಮಾಡ್ಕೊಡೋದು ಹೇಳ್ಕೊಟ್ರೆ ಸಾಕು, ಬೇಳೆ ಬೇಯಿಸೋದು ಹೇಳ್ಕೊಟ್ರೆ ಸಾಕು, ಆರಾಮಾಗಿ ಬದುಕ್ತೀರಾ ಬಿಡ್ರಿ. ಮದುವೆ ಮಾಡ್ಕೊಳ್ಳಿ, ಹಾಲು ತರಿಸಿ, ಹೆಪ್ಪು ಹಾಕಿ, ಸಾಕು, ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರಿ. ಹೌದಾ? ಕರೆಕ್ಟ್ ಅಲ್ವಾ ಅವ್ರು ಹೇಳೋದು? ನನಗೆ ಅಡುಗೆ ಮಾಡಕ್ಕೆ ಬರೋದೇ ಇಲ್ಲ, ಸಾಮಾನ್ಯ ಜ್ಞಾನ ಇದೆ ನನಗೆ, ಕಿಚನ್ನಲ್ಲಿ ಒಂದು ಸ್ವಲ್ಪ ಕಾಫಿ ಬಿಸಿ ಮಾಡ್ಕೊಳೋದು ಅದು ಇದು ಬರತ್ತೆ ಅಲ್ವಾ. ಸೊ ಅಷ್ಟು ಗೊತ್ತಿದ್ರು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಸಾರ್ ಅಂತ. ಅರ್ಥ ಏನು? ಅರ್ಥ ಏನು ಹೇಳಿ? ಅವರ ಮೆಥಡ್ ಅವ್ರಿಗೆ ಗೊತ್ತಿದೆ. ಸರ್ ಮೇಡಮ್ ನನಗೆ ಅಡುಗೆ ಮನೆಯೇ ನೋಡಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಅನ್ಕೊಳ್ಳಿ, ಅವ್ರೇನಂತಾರೆ, ನೀವು ಅಡುಗೆ ಮನೆ ನೋಡದೆ ಇದ್ರು ನಮ್ಗೆ ಯಾಕೆ ಸರ್, ಒಳ್ಳೆ ರೀತಿ ನಿಮ್ಗೆ ಹೇಳ್ಕೊಡೋದು ನಮಗೆ ಬರತ್ತೆ, ನಿಮ್ಗೆ ಗೊತ್ತಿದ್ಯಾ ಒಳ್ಳೇದು, ಬೇಗ ಕಲಿತೀರಾ, ಗೊತ್ತಿಲ್ವಾ ಇನ್ನೊಂದು 2 ವಾರ ಲೇಟ್ ಆಗತ್ತೆ ಬಿಡಿ ಅಂತಾರೆ. ಅಷ್ಟು ಈಸಿಯಾಗಿ ನಿಮ್ಮ ಆಸಕ್ತಿ ಕಲಿಯೋ ಆಸಕ್ತಿನ ಅವರು ಯೂಸ್ ಮಾಡಿಕೊಂಡು ಒಂದು ಮೆಥಡ್ ಇಂದ ಅವರು ಬೇಗ ನಿಮಗೆ ಅಡುಗೆ ಮಾಡೋದು ತೋರಿಸ್ಕೊಡ್ತಾರೆ. ಇವಾಗ ನನ್ನ ಹತ್ರ ಬರ್ತಾರೆ ಹುಡುಗರು ಹುಡುಗಿರು, ಚಿಕ್ಕ ಚಿಕ್ಕ ಹುಡುಗರು ಬಂದ್ಬಿಟ್ಟು ಸರ್ ನಾನು ಬೈಕ್ ಕಲಿಬೇಕು ನೀವೇ ಹೇಳ್ಕೊಡ್ಬೇಕು ಅಂತ, ಬನ್ನಿ ಅಂತ. ಸರ್ ನಾನು ಚಿಕ್ಕ ವಯಸ್ಸಿನಿಂದ ನಾನು ಯಾರನ್ನಾರು ಬೈಕ್ ಓಡಿಸೋದು ನೋಡಿದ್ರೆ ಅವರೇ ನನ್ನ ಹೀರೋ ಸರ್, ಏನು ಖುಷಿ ಆಗುತ್ತೆ ಸರ್ ಅಂತ. 20 ವರ್ಷದಿಂದ 15 ವರ್ಷದಿಂದ ನನಗೆ ಬೇರೆಯವ್ರು ಬೈಕ್ ಓಡಿಸಿದ್ರೆ ನನಗೆ ತುಂಬ ಸಂತೋಷ ಆಗತ್ತೆ ಸರ್, ನನ್ಗೆ ಹೇಳ್ಕೊಡಿ ಸರ್, ಬನ್ನಿ ಹೇಳ್ಕೊಡ್ತೀನಿ. ಒಂದು 3-4 ದಿನ 4-4 ಗಂಟೆ ಸಾಕು, ಅವ್ರಿಗಾಗಲೇ ಬ್ಯಾಲೆನ್ಸ್ ಗೊತ್ತಿದೆ, ಸೈಕಲ್ ಓಡಿಸಿದ್ದಾರೆ, ಬ್ರೇಕ್ ಗೊತ್ತಿದೆ, ಆಕ್ಸಿಲರೇಷನ್ ಗೊತ್ತಿದೆ, ಏನು ಮಾಡಬೇಕು, 3 ಬೈಕಲ್ಲಿ ಗೇರ್ ಹಾಕಿ ಕೋಆರ್ಡಿನೇಟ್ ಮಾಡೋದು ತೋರಿಸ್ಕೊಡ್ಬೇಕು ಅಷ್ಟೇ, 1 ಅವರು ಕರೆಕ್ಟ್. ಸೊ ನಾನು 30 ವರ್ಷದಿಂದ ಮಾಡ್ತಿರೋದನ್ನು ಅವ್ರಿಗೆ ನಾನು 30 ನಿಮಿಷದಲ್ಲಿ ತೋರಿಸ್ಕೊಡೋ ಸಾಧ್ಯತೆ ಇದೆ. ಆದರೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಸರ್ ಇಂಗ್ಲೀಷು ಕಬ್ಬಿಣದ ಕಡಲೆ ಖರ್ಚಕ್ಕೂ ಆಗಲ್ಲ, ತೂ ಅಂತ ಉಗ್ಯಕ್ಕೂ ಆಗಲ್ಲ, ಕಷ್ಟ ಆಗ್ತಿದೆ, ನನ್ನ ಜೀವನನೇ ಹಾಳಾಗ್ತಿದೆ ಅಂತೀರ. ನಾ ಹೇಳೋದೇನು, ಫಸ್ಟ್ ಸೊಲ್ಯೂಷನ್ ಬಂದ್ಬಿಡಿ,
ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಒದ್ದಾಡಬೇಡಿ. ನಾವು ಬೈಕ್ ಓಡಿಸೋದು ಒಂದು ಫಿಲಾಸಫಿ ಇದೆ, ನಾವು ಬೈಕ್ ಓಡಿಸ್ತಾ ಇರ್ತೀವಿ ಸಡನ್ ಆಗಿ ಬಿದ್ದು ಬಿಡ್ತೀವಿ, ಅವಾಗ ನಾವು ಬಿದ್ದು ಬಿಟ್ಟು ಒಂದು ಕಡೆ ಕೂತ್ಕೊಂಡು ಅಯ್ಯೋ ಬಿದ್ದೆ ಅಂತ ನೋಡಲ್ಲ. ಬಿದ್ದಾಗ ಬೈಕ್ ವರ್ಕ್ ಆಗ್ತಿದ್ಯಾ ಅಷ್ಟೇ ನಮಗೆ ಬೇಕಾಗಿರೋದು. ಬೈಕ್ ವರ್ಕ್ ಆಗ್ತಿದ್ಯಾ, ಆ ವೆರಿ ಗುಡ್, ಕೂತ್ಕೊಳ್ತೀವಿ ಮೀ ಅಂತ ಹೋಗ್ಬಿಡ್ತೀವಿ. ಅಕ್ಕಪಕ್ಕ ಜನ ಬರ್ತಾರೆ, ಏನಾಯ್ತು ಏನಾಯ್ತು ಅಂತ ಬರ್ತಾರೆ, ಏನಾಗಿಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹೋಗ್ಬಿಡ್ತೀವಿ. ನಾವು ಒಂದು 2 ಕಿಲೋಮೀಟರ್ ಹೋದ್ಮೇಲೆ ನೋಡ್ತೀವಿ ಅಯ್ಯೋ ಗಾಯ ಆಗಿದೆ ಅಂತೀವಿ. ಅರ್ಥ ಆಯ್ತಾ? ಒಳ್ಳೆ ಯೋಚನೆ ಇರೋದು, ನೀವು ಸೊಲ್ಯೂಷನ್ ಬಂದ್ಬಿಡಿ ಯಾವಾಗಲೂ, ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ಕೊಂಡು ಕೂತ್ಕೋಬೇಡಿ. ನಿಮಗೆ ಸೊಲ್ಯೂಷನ್ ತುಂಬಾ ಸಿಂಪಲ್, ಗೊತ್ತಿರೋ ಇಂಗ್ಲಿಷ್ ನ ಸಖತ್ತಾಗಿ ಮಾತಾಡಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆಟಿಟ್ಯೂಡ್ ಚೆನ್ನಾಗಿ ಮಾಡ್ಕೊಳ್ಳಿ. ನನ್ನ ಎಲೆಕ್ಟ್ರಿಸಿಟಿ ಬಿಲ್ ನಾನು ಕಟ್ತಾ ಇದ್ದೀನಿ, ನನ್ನ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಇನ್ನು ಯಾರಿಗೆ ನಾನು ಯಾಕೆ ಇರಬೇಕು, ನನ್ನ ಜೀವನ ಚೆನ್ನಾಗೇ ನಡೆಸ್ತಾ ಇದ್ದೀನಿ ನಾನು. ಕಮ್ ಆನ್, ಎಸ್ ವಾಟ್ ಯು ವಾಂಟ್, ಎಸ್ ಐ ನೋ, ಕರೆ ಐ ಡೋಂಟ್ ನೋ, ಪ್ಲೀಸ್ ರಿಪೀಟ್ ಅಂತ ಧೈರ್ಯವಾಗಿ ಮಾತಾಡಿ, ನಿಮ್ಗೆ ಇಂಗ್ಲಿಷ್ ಬಂದೇ ಬರುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತು ನೀವು ತುಂಬಾ ಸೂಕ್ಷ್ಮವಾದ ಒಂದು ವಿಷಯನ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಇನ್ನೊಂದು ವಿಷಯ ತೋರಿಸ್ಕೊಡ್ತೀನಿ, ಅದರಿಂದ ಇನ್ನೊಂದು ಹೆಜ್ಜೆ ಇಟ್ಟು ನಿಮ್ಮ ಇಂಗ್ಲಿಷ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ನಮ್ಮ ಈ ವಿಡಿಯೋ ಸರಣಿಗಳನ್ನ ನೀವು ರೆಗ್ಯುಲರ್ ಆಗಿ ನೋಡಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಪ್ರಕೃತಿ ಎನ್ ಬನ್ವಾಸಿ ಇಂಗ್ಲಿಷ್ ಕ್ಲಾಸಸ್ ಅದನ್ನ ಲೈಕ್ ಮಾಡಿ, ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆರಾಮಾಗಿ ಪ್ರಕೃತಿ ಬನ್ವಾಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಈಗಾಗಲೇ 10-11 ವಿಡಿಯೋ ಆಗಿದೆ ಅಲ್ವಾ? ಸೊ ಎವ್ರಿ ವೀಕ್ ನಾನು ಮಿನಿಮಮ್ ಒಂದು ವಿಡಿಯೋ ನಿಮಗೆ ತೋರಿಸ್ತಾನೆ ಇರ್ತೀನಿ. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸ್ಟೈಲ್ ಮುಖ್ಯನ ಸ್ಕಿಲ್ ಮುಖ್ಯನ ಅದ್ರ ಬಗ್ಗೆ ಮಾತಾಡ್ತೀನಿ. ಮರಿದಲ್ಲೇ ನೋಡಿ.